ಆತ್ಮೀಯ ವೀಕ್ಷಕರೇ, ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯ ಅಂಗವಾಗಿ ಸುಳ್ಯ ನಗರ ಪಂಚಾಯತ್ ವಿನೂತನ ಯೋಜನೆಯೊಂದನ್ನು ಜಾರಿಗೆ ತಂದಿದೆ. ಅದು ಏಕಕಾಲದಲ್ಲಿ ನಗರದ ವಿವಿಧ ಕಡೆಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮ. ಈ ಸುಳ್ಯ ನಗರದಲ್ಲಿ ಕಳೆದ 20 ವಾರಗಳಿಂದ ಪ್ರತಿ ಗುರುವಾರ ಬೆಳಿಗ್ಗೆ ಅಮರ ಸುಳ್ಯ ರಮಣೀಯ ಸುಳ್ಯ ಎನ್ನುವಂಥ ಒಂದು ಕಲ್ಪನೆಯಡಿ ಬೆಳಿಗ್ಗೆ ಸ್ವಚ್ಛತಾ ಕಾರ್ಯಕ್ರಮ ನಗರದ ಬೇರೆ ಬೇರೆ ಕಡೆ ನಡೆಯುತ್ತದೆ. ಸುಳ್ಯ ನಗರ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ವಿನಯ್ ಕುಮಾರ್ ಕಂದಡ್ಕ ಅವರ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಅದರ ಜೊತೆಗೆ ಇಂದು ಕೂಡ, ಅಂದರೆ ಈ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯ ಅಂಗವಾಗಿ ಕೂಡ ಈ ಒಂದು ಸ್ವಚ್ಛತಾ ಕಾರ್ಯ ಏಕಕಾಲದಲ್ಲಿ ಸುಳ್ಯ ನಗರದಲ್ಲಿ ನಡೀತಾ ಇದೆ. ಎಲ್ಲೆಲ್ಲ ಈ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ, ಬನ್ನಿ. ನಗರ ಪಂಚಾಯತ್ನ ಎದುರುಗಡೆ ಇರುವಂತಹ ದೃಶ್ಯ ಇಂದು. ಇಲ್ಲೇನು ಒಂದು ಸಾಮೂಹಿಕ ಸ್ವಚ್ಛತಾ ಕಾರ್ಯ ನಡೀತದೆ, ಅದರ ನಗರ ಪಂಚಾಯತ್ನ ಎದುರು ಭಾಗದ ದೃಶ್ಯ. ಇಲ್ಲಿಯ ಪೌರ ಕಾರ್ಮಿಕರು ಜೊತೆಗೆ ಇಲ್ಲಿ ಸೇರಿರುವಂಥವರು ಸ್ವಚ್ಛತಾ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಏನು ಕಸವನ್ನು ಹೆಕ್ಕಿದ್ದಾರೆ, ಆ ಕಸವನ್ನು ಹೆಕ್ಕಿದಂತಹ ಕಸವನ್ನು ತರಲಿಕ್ಕೆ ಇಲ್ಲಿ ನಗರ ಪಂಚಾಯತ್ನಲ್ಲಿ ಮಾಡಲಾಗಿದೆ. ಇದು ಸುಳ್ಯ ನಗರ ಪಂಚಾಯತ್ನ ಎದುರುಗಡೆಯ ದೃಶ್ಯ. ಸುಳ್ಯದ ಸ್ನೇಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಚಂದ್ರಶೇಖರ ದಾಮ್ಲೆಯವರಿದ್ದಾರೆ. ಈ ಒಂದು ಈ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯ ಅಂಗವಾಗಿ ಅರ್ಧ ಗಂಟೆಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಸುಳ್ಯ ನಗರದಲ್ಲಿ ಸಾಮೂಹಿಕವಾಗಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾನ್ಸೆಪ್ಟ್ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇದು ಬಹಳ ಉತ್ತಮವಾದ ಕಾನ್ಸೆಪ್ಟ್. ಇದರಲ್ಲಿ ಎರಡು ವಿಷಯಗಳು ಸಂಭವಿಸ್ತವೆ. ಒಂದು, ಗಾಂಧೀಜಿಯವರ ಸ್ಮರಣೆ, ಅಂದರೆ ಗಾಂಧೀಜಿ ನಮ್ಮ ದೇಶದ ರಾಷ್ಟ್ರಪಿತ ಎನ್ನುವಂಥ ಒಂದು ದೊಡ್ಡದಾದಂಥ ಒಂದು ಪರಿಕಲ್ಪನೆ ಅಲ್ಲದೆ ನಮ್ಮ ದೇಶದಲ್ಲಿ ಅಹಿಂಸಾತ್ಮಕ ಹೋರಾಟ ಮತ್ತು ಜನರಲ್ಲಿ ಸಾಮುದಾಯಿಕ ಸಮಭಾವದ ಒಂದು ಚಿಂತನೆಯನ್ನು ಕೊಟ್ಟವರು. ಹಾಗಾಗಿ ಅವರ ಸ್ಮರಣೆ ಬಹಳ ಮುಖ್ಯವಾದ್ದು. ಅದರ ಜೊತೆಯಲ್ಲಿ ಸ್ವಚ್ಛತೆ ಅಂತ, ಗಾಂಧೀಜಿ ಕೂಡ ಸ್ವಚ್ಛತೆಯ ಬಗ್ಗೆ ಬಹಳ ಆಸಕ್ತಿ ಹೊಂದಿದವರು. ಅವರ ಮನೆಯಲ್ಲಿ ಸ್ವಚ್ಛತೆ ಮಾಡುವುದರ ಮೂಲಕ ಹೊರಗಡೆ ಸ್ವಚ್ಛತೆ ಮಾಡಬೇಕೆನ್ನುವಂಥ ಚಿಂತನೆ ಇದ್ದ ಕಾರಣ ಈ ರೀತಿ ಇಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಚೆನ್ನಾಗಿದೆ. ಶಾಲೆಗಳಲ್ಲಿ ಇದು ಈಗಾಗಲೇ ಆಗಿದೆ 4 ಗಂಟೆಗಿಂತ ಮೊದಲೇ. ಇನ್ನು ಕೆಲವು ನಗರಗಳಲ್ಲಿ ಸಹ ನಾನು ನೋಡ್ತಾ ಇದ್ದೇನೆ, ಸ್ವಚ್ಛತೆ ಕಾರ್ಯಕ್ರಮ ಈಗಾಗಲೇ ಮಾಡ್ತಾ ಅಂಗಡಿಗಳ ಮುಂದೆ ಶುಭ್ರವಾಗಿ ಇಟ್ಟಿದ್ದಾರೆ. ಇದಕ್ಕಾಗಿ ನಾನು ಎಲ್ಲರನ್ನು ಅಭಿನಂದಿಸ್ತೇನೆ. ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯ ಅಂಗವಾಗಿ ಸುಳ್ಯ ನಗರದಲ್ಲಿ ಏಕಕಾಲದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ 4 ಗಂಟೆಯಿಂದ 4:30 ತನಕ ಎಲ್ಲ ಸಾರ್ವಜನಿಕ ಬಂಧುಗಳು, ಸರ್ಕಾರಿ ನೌಕರರು, ಸಿಬ್ಬಂದಿಗಳು, ಎಲ್ಲ ವರ್ತಕರು, ಎಲ್ಲರೂ ಕೂಡ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲರೂ ಕೂಡ ತಮ್ಮ ವ್ಯವಹಾರವನ್ನ ಸ್ವಲ್ಪ ಕಾಲ ಬಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಳ್ಬೇಕನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ನಗರದ ಎಲ್ಲೆಡೆ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆಯನ್ನು ನೀಡಲಾಗಿದೆ. ನಮ್ಮೊಂದಿಗೆ ಸುಳ್ಯ ನಗರ ಪಂಚಾಯತ್ನ ಮುಖ್ಯ ಅಧಿಕಾರಿಗಳಾಗಿರುವಂಥ ಸುಧಾಕರ್ ಅವರಿದ್ದಾರೆ. ಭಾಳ ಸಂತೋಷ ಆಗ್ತಾ ಇದೆ ಜನರ ರೆಸ್ಪಾನ್ಸ್ ನೋಡಿ. ನಾವು ಸುಮಾರು 1 ವಾರದಿಂದ ಮಾತ್ರ ಈ ಬಗ್ಗೆ ಪ್ರಚಾರಗಳನ್ನು ಪ್ರಾರಂಭಿಸಿದೆವು. ಈ ದಿನದಂದು ಸ್ವಚ್ಛತೆಗೆ ಮಹತ್ವ ನೀಡಿದ ಮಹಾತ್ಮ ಗಾಂಧೀಜಿಯವರನ್ನು ಸದಾ ಸ್ಮರಿಸುವುದರೊಂದಿಗೆ ಸ್ವಚ್ಛತೆಗೆ ಪ್ರಾಮುಖ್ಯತೆ ಕೊಟ್ಟು ನಮ್ಮ ಆವರಣವನ್ನು ಸ್ವಚ್ಛವಾಗಿ ಇಡುವುದರ ಜೊತೆಗೆ ಇಡೀ ದೇಶವನ್ನು ಸ್ವಚ್ಛವಾಗಿ ಇಡಲಿಕ್ಕೆ ಸಾಧ್ಯತೆ ಅಂತ ಹೇಳುವುದನ್ನು ನಾವು ತೋರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಸುಳ್ಯ ನಗರ ಪಂಚಾಯತ್ನ ಎಲ್ಲ ವರ್ತಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಕೆಲವೊಂದು ಜನರಿಗೆ ನಾವು ಕೋರಿಕೆ ಕೊಟ್ಟಾಗ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ನಮ್ಮ ಜೊತೆ ಭಾಗವಹಿಸಿದ್ದಾರೆ. ಇದು ನಿರಂತರವಾಗಿ ನಡೆಯಬೇಕಾದ ಕಾರ್ಯಕ್ರಮ. ಮುಖ್ಯವಾಗಿ ಕಸ ಮೂಲದಲ್ಲಿ ವಿಂಗಡಣೆ ಆಗಬೇಕು, ಹಸಿ ಕಸ ಮೂಲಕ ಒಣ ಕಸ ಅಂತ ಹೇಳುವಂಥದ್ದು. ಆ ನಿಟ್ಟಿನಲ್ಲಿ ಇದನ್ನು ಪ್ರೇರೇಪಣೆ ಮಾಡಿ ಪ್ರಯತ್ನ ಪಡ್ತಾ ಇದ್ದೇವೆ. ಸುಳ್ಯದ ವಿವಿಧ ಕಡೆಗಳಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಲಯನ್ಸ್ ಸೇವಾ ಸದನದ ಮುಂಭಾಗದಲ್ಲಿ ಇಲ್ಲಿನ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಈ ಒಂದು ಸ್ವಚ್ಛತಾ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮ ನಗರ ಪಂಚಾಯತ್ ಹಮ್ಮಿಕೊಂಡಿದ್ದು, ಇದಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಕೇಳ್ಕೊಂಡಿದ್ದು. ನಾವು ಲಯನ್ಸ್ ಕ್ಲಬ್ನ ಕೂಡ ನಮ್ಮ ಲಯನ್ಸ್ ಕ್ಲಬ್ನ ಎದುರುಗಡೆ ಇರುವಂಥ ಎಲ್ಲ ಕಸಗಡ್ಡಿಗಳನ್ನು ಹೆಕ್ಕುತ್ತಾ ನಾವು ಇದಕ್ಕೆ ಸಹಕಾರವನ್ನು ನೀಡ್ತಿದ್ದೇವೆ. ಎಲ್ಲರೂ ಕೂಡ ಈ ಹೊತ್ತಿನಲ್ಲಿ ಎಲ್ಲ ಅವರವರ ಮನೆ ಎದುರು ಮತ್ತು ಅವರವರ ಶಾಪಿನ ಎದುರು ಎಲ್ಲರೂ ಕೂಡ ಇದರ ಬಗ್ಗೆ ಕಾಳಜಿ ವಹಿಸಿ ಈ ಕಸ ವಿಲೇವಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ.
ಯುವಜನ ಸಂಯುಕ್ತ ಮಂಡಳಿಯ ಕಟ್ಟಡ ಇಲ್ಲಿದೆ. ಇದರ ಮುಂಭಾಗದಲ್ಲಿ ಯುವಜನ ಸಂಯುಕ್ತ ಮಂಡಳಿಯ ಪದಾಧಿಕಾರಿಗಳು ಸ್ವಚ್ಛತಾ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ, ಇದು ಸುಳ್ಯದ ಯುವಜನ ಸಂಯುಕ್ತ ಮಂಡಳಿಯ ಎದುರು ನಡೀತಾ ಇರುವಂತಹ ಸ್ವಚ್ಛತಾ ಕಾರ್ಯ. ಸುಳ್ಯ ನಗರ ಪಂಚಾಯತ್ನವರು ಇವತ್ತು 4:45 ತನಕ ಒಂದು ಸ್ವಚ್ಛತೆಯ ಆಂದೋಲನದ ಬಗ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಸ್ವಚ್ಛ ಗ್ರಾಮ ಇದ್ದರೆ ನಿಜವಾಗಿ ಆರೋಗ್ಯಕರ ಆರೋಗ್ಯ ಬೇಕು ಅಂತಂದರೆ ನಾವು ಸ್ವಚ್ಛತೆಯನ್ನು ಖಂಡಿತವಾಗಿ ಕಾಪಾಡಿಕೊಳ್ಳಲೇಬೇಕು. ನಗರ ಪಂಚಾಯತ್ನವರು ಈ ಒಂದು ಸುಂದರವಾದ ಕ್ರಮಕ್ಕೆ ಸ್ವಚ್ಛತಾ ಇಡೀ ಊರನ್ನು ಸ್ವಚ್ಛತೆ ಮಾಡುವ ಮುಖಾಂತರ ಒಂದು ಉತ್ತಮ ಮಾದರಿ ಗ್ರಾಮವನ್ನಾಗಿ ಮಾಡಲಿ, ಈ ಮೂಲಕ ಈ ಒಂದು ಕಾರ್ಯಕ್ಕೆ ಅವರಿಗೆ ನಾವು ಶುಭವನ್ನು ಹಾರೈಸ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಈಗ ನಾವು ಇರುವಂಥದ್ದು ಸುಳ್ಯದ KVG ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಾಂಗಣದಲ್ಲಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಗರ ಪಂಚಾಯತ್ನ ಏನು ಕರೆ ಇದೆ ಆ ಕರೆಗೆ ಸ್ಪಂದಿಸಿ ಈ ಒಂದು ಅರ್ಧ ಗಂಟೆಯ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ನಮ್ಮೊಂದಿಗೆ KVG ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲ ಆಗಿರುವಂಥ ಡಾಕ್ಟರ್ DB ಲೀಲಾಧರ್ ಅವರಿದ್ದಾರೆ. ಒಂದು ಒಳ್ಳೆಯ ಉದ್ದೇಶಕ್ಕೆ ಬಹುಶಃ ನಿಮ್ಮ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಒಟ್ಟಾಗಿದ್ದೀರಿ, ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಸುಳ್ಯ ನಗರ ಪಂಚಾಯತ್ ಅಧ್ಯಕ್ಷರ ಕರೆಯ ಮೇಲೆಗೆ ಗಾಂಧಿ ಜಯಂತಿ ಪ್ರಯುಕ್ತ ಸುಳ್ಯದಲ್ಲಿ ಏಕಕಾಲದಲ್ಲಿ ಇಡೀ ಸುಳ್ಯ ತಾಲೂಕನ್ನು ಸ್ವಚ್ಛಗೊಳಿಸಬೇಕು ಅಂತ ಒಂದು ಸದುದ್ದೇಶದಿಂದ ಅವರು ನಮ್ಮನ್ನು ಕರೆ ಕೊಟ್ಟಿದ್ದಾರೆ. ಆ ಪ್ರಯುಕ್ತ ನಾವು ನಮ್ಮ ಆಯುರ್ವೇದ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು APMC ಸರ್ಕಲಿನಿಂದ ಹಿಡಿದು ವಿವೇಕಾನಂದ ಸರ್ಕಲ್ನವರೆಗೆ ಈ ರಸ್ತೆ ಎರಡೂ ಬದಿಯನ್ನು ಕೂಡ ಸ್ವಚ್ಛತೆ ಮಾಡುವ ಕಾರ್ಯಕ್ರಮದಲ್ಲಿ ತೊಡಗಿದ್ದೇವೆ. ಸುಳ್ಯ ತಾಲೂಕಿನ ಆಡಳಿತಕ್ಕೆ ನಾವು ಕೂಡ ಕೈ ಜೋಡಿಸಿ ಸುಳ್ಯ ಸ್ವಚ್ಛ, ಸುಳ್ಯ ಸುಂದರ, ಸುಳ್ಯವನ್ನು ನಿರ್ಮಾಣ ಮಾಡುವಂಥ ಒಂದು ಕಾರ್ಯದಲ್ಲಿ ತೊಡಗಿದ್ದೇವೆ. ಇದು ಸುಳ್ಯದ ರಥ ಬೀದಿಯ ಚಿತ್ರಣ. ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಅದೇ ರೀತಿ ನಗರ ಪಂಚಾಯತ್ ಸದಸ್ಯರು, ನಾಮನಿರ್ದೇಶನ ಸದಸ್ಯರು ಎಲ್ಲ ಸೇರಿಕೊಂಡು ಇಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇವತ್ತು ನಗರ ಪಂಚಾಯತ್ ವತಿಯಿಂದ ನಡೆಯತಕ್ಕಂಥ ಗಾಂಧೀಜಿಯವರ ಗಾಂಧಿ ಜಯಂತಿ ದಿನ ಈ ಒಂದು ಪರಿಸರದಲ್ಲಿ ಅರ್ಧ ಗಂಟೆಯ ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಂಥ ದೃಷ್ಟಿಯಲ್ಲಿ ಶಾರದಾಂಬ ಸೇವಾ ಸಮಿತಿಯ ಸರ್ವ ಪದಾಧಿಕಾರಿಗಳು, ಸದಸ್ಯರುಗಳು ಸ್ವಚ್ಛತೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ನಾವು ಅವರ ಜೊತೆ ಕೈಜೋಡಿಸಿದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ನಮ್ಮ ಸೂರ ಹಬ್ಬ ಹಾರೈಕೆ. ಸ್ವಚ್ಛತಾ ಅಭಿಯಾನದಲ್ಲಿ ಪೂಜ್ಯ ಗಾಂಧೀಜಿಯವರ ಕನಸನ್ನು ನೆನಸು ಮಾಡುವ ಉದ್ದೇಶದಿಂದ ನಗರ ಪಂಚಾಯತ್ ಸುಳ್ಯ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಶಾರದಾಂಬ ಸೇವಾ ಸಮಿತಿ ಮತ್ತು ಎಲ್ಲ ವ್ಯಾಪಾರಸ್ಥರು ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಪ್ರಿಯ ವೀಕ್ಷಕರೇ, ಅರ್ಧ ಗಂಟೆಗಳ ಸುಳ್ಯ ಕಾಲದ ಸ್ವಚ್ಛತಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜಾಗೃತಿಯ ರೂಪದಲ್ಲಿ ನಡೆದಿದೆ. ಸ್ವತಃ ನಗರ ಪಂಚಾಯತ್ನ ಪ್ರಥಮ ಪ್ರಜೆ, ನಗರ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ವಿನಯ ಕಂದಡ್ಕ ಅವರು ನಗರದಲ್ಲಿ ಸುತ್ತಾಡಿ ಸ್ವತಃ ಅವರ ನಗರ ಪಂಚಾಯತ್ನ ವಾಹನದಲ್ಲಿ ಧ್ವನಿವರ್ಧಕಗಳ ಮೂಲಕ ಜಾಗೃತಿಯನ್ನು ಮೊಳಗಿಸ್ತಾ ಇರುವ ದೃಶ್ಯಗಳನ್ನು ಕೂಡ ನೀವು ನೋಡಿದ್ದೀರಿ. ಸ್ವತಃ ಅವರು ನಮ್ಮೊಂದಿಗೆ ಈಗ ಇದ್ದಾರೆ. ಒಂದು ಜಾಗೃತಿಯ ಕಾರ್ಯಕ್ರಮ ಈ ಒಂದು ಪುಣ್ಯ ತಿಥಿಯ ದಿನದಿಂದು ಆಗ್ತಾ ಇದೆ, ಹೇಗೆ ಜನರ ರೆಸ್ಪಾನ್ಸ್ ಸಿಕ್ಕಿತು? ಬಹುಶಃ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಜನಗಳು ಸ್ಪಂದನೆ ಕೊಟ್ಟಿದ್ದಾರೆ. ಅನೇಕ ವ್ಯವಹಾರಸ್ಥರು ತಮ್ಮ ವ್ಯವಹಾರವನ್ನು ಬಿಟ್ಟು ಹೊರಗಡೆ ಬಂದು ಇವತ್ತು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆ ಮೂಲಕ ನಗರ ಪಂಚಾಯತಿಗೆ ಒಳ್ಳೆಯ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಈ ಒಂದು ಪುಟ್ಟ ಜಾಗೃತಿ ಕಾರ್ಯ ಯಾಕೆಂತ ಹೇಳಿದರೆ, ಒಂದು ಕಸ ಹೆಕ್ಕಲಿಕ್ಕೆ ಹೊರಟವರು ಮತ್ತೆ ಕಸವನ್ನು ಬಿಸಾಡೋದಿಲ್ಲ ಅನ್ನುವಂಥದ್ದು ಒಂದು ಸಾಮಾನ್ಯ ಪ್ರಜ್ಞೆ. ಹಾಗಾಗಿ ಆ ಕಸವನ್ನು ಬಿಸಾಡುವ ಪ್ರಜ್ಞೆಯನ್ನು ನಿಲ್ಲಿಸಬೇಕು ಅಂತೇಳಿದರೆ ಕಸವನ್ನು ಹೆಕ್ಕುವುದನ್ನು ಅಭ್ಯಾಸ ಮಾಡಿಸಬೇಕು. ಆ ದೃಷ್ಟಿಯಿಂದ ಈ ಒಂದು ಪ್ರಕ್ರಿಯೆಯನ್ನು ಇವತ್ತು ನಾವು ಚಾಲನೆ ಕೊಟ್ಟಿದ್ದೇವೆ. ನಾವುಗಳು ಒಮ್ಮೆ ಕಸವನ್ನು ಹೆಕ್ಕಲಿಕ್ಕೆ ಶುರು ಮಾಡಿದರೆ ನಾವು ಕಸವನ್ನು ಬಿಸಾಡದೇ ಇರೋದು ಮಾತ್ರ ಅಲ್ಲ, ಇತರರು ಬಿಸಾಕಿದಾಗಲೂ ನಾವು ಅವರನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕಾಗ್ತದೆ. ಮುಂದಿನ ದಿನಗಳಲ್ಲಿ ಎಲ್ಲ ಸಾರ್ವಜನಿಕರಲ್ಲಿ ನನ್ನ ವಿನಂತಿ, ನಾವು ಕಸ ಹಾಕದೇ ಇರುವುದು ಮಾತ್ರ ಅಲ್ಲ, ಇತರರು ಕಸ ಹಾಕಿದಾಗ ಅದನ್ನು ಹೆಕ್ಕಿಸುವಂಥ ಕೆಲಸವನ್ನು ಮಾಡಬೇಕು. ಅದನ್ನು ಸೌಜನ್ಯದಿಂದ ನಾವು ವರ್ತಿಸಿ ಅವರಿಂದ ಆ ಕಸವನ್ನು ತೆಗೆಸಿದಾಗ ಮುಂದಿನ ದಿನಗಳಲ್ಲಿ ಕಸವನ್ನು ರಸ್ತೆಯಲ್ಲಿ ಬಿಸಾಡದೆ ಅದನ್ನು ನಿಗದಿತ ಜಾಗದಲ್ಲಿ ಹಾಕುವಂಥ ಅಭ್ಯಾಸವನ್ನು ಜನಗಳು ರೂಢಿಸಿಕೊಳ್ಬೇಕು. ಆ ದೃಷ್ಟಿಯಿಂದ ಈ ಒಂದು ಜಾಗೃತಿ ಕಾರ್ಯಕ್ರಮ ಬಹುಶಃ ಇವತ್ತು ಚೆನ್ನಾಗಿ ಆಗಿದೆ. ಒಳ್ಳೆಯ ರೀತಿಯಲ್ಲಿ ಜನಗಳು ಸ್ಪಂದನೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳು ಕೂಡ, ತಹಸೀಲ್ದಾರ್ ಅವರು, ತಾಲೂಕು ಪಂಚಾಯತ್ EO ಅವರು, ಎಲ್ಲರೂ ಕೂಡ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು, ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಬಹುಶಃ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ, ಇವತ್ತು ಜನಗಳಿಗೆ ಒಳ್ಳೆಯ ರೀತಿಯ ಸಂದೇಶ ಹೋಗಿದೆ ಅನ್ನುವಂಥದ್ದು ನನ್ನ ಭಾವನೆ. ಎಲ್ಲ ಕಡೆಗಳಲ್ಲೂ ಕೂಡ ಈ ಒಂದು ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ಸ್ವಚ್ಛತೆ ನಡೀತಾ ಇದೆ. ಶ್ರೀಹರಿ ಕಾಂಪ್ಲೆಕ್ಸ್ನ ಎದುರುಗಡೆ ಸುದ್ದಿ ಬಳಗದ ಸ್ನೇಹಿತರು ಎಲ್ಲರೂ ಕೂಡ ಈ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ.
ಅವರಲ್ಲಿ ಕೂಡ ತಿಳ್ಕೊಳ್ಳೋಣ. ಇವತ್ತು ಏನು ಸುಳ್ಯದ ನಗರ ಪಂಚಾಯತ್ ಒಂದು ಕರೆ ಕೊಟ್ಟಿತ್ತು. 4:30 ಸುಳ್ಯದ ನಗರದಲ್ಲಿರುವಂಥ ಎಲ್ಲ ಅಂಗಡಿ ಮುಂಗಟ್ಟುಗಳ ಒಂದು ಸ್ವಚ್ಛ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು. ಅಂದರೆ ಯಾಕೆಂತ ಹೇಳಿದರೆ ಇವತ್ತು ಗಾಂಧಿ ಜಯಂತಿಯ ಒಂದು ಸಂಸ್ಮರಣೆಯ ದಿವಸ. ಆ ಪ್ರಯುಕ್ತ ನಾವು ಕೂಡ ಅಂದರೆ ನಮ್ಮ ಸುದ್ದಿ ಕಚೇರಿ ಇರುವಂಥದ್ದು ಸುಳ್ಯದ ಶ್ರೇಯರಿ ಕಾಂಪ್ಲೆಕ್ಸ್ನಲ್ಲಿ, ನಮ್ಮ ಕಚೇರಿಯ ಕೆಳಗಡೆ ನಮ್ಮ ಈ ಕಾಂಪ್ಲೆಕ್ಸ್ನ ಸುತ್ತಮುತ್ತ ಇರುವಂಥ ಎಲ್ಲ ಕಸಕಡ್ಡಿಗಳನ್ನು ನಾವೆಲ್ಲರೂ ಸಹೋದ್ಯೋಗಿ ಮಿತ್ರರು ಸೇರಿಕೊಂಡು ಅದನ್ನು ಸ್ವಚ್ಛ ಮಾಡುವಂಥ ಒಂದು ಕಾರ್ಯದಲ್ಲಿ ಕೈಗೊಂಡಿದ್ದೇವೆ. ಈ ದಿನ ನಾವು ತಾಲೂಕು ಕಚೇರಿ ಆವರಣದಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಎಲ್ಲ ಕಚೇರಿ ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಆದ್ದರಿಂದ ಎಲ್ಲರೂ ಈ ಒಂದು ಸ್ವಚ್ಛತೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ತಮ್ಮ ಮನೆಯ ಸುತ್ತಮುತ್ತ ಕಚೇರಿಗಳಲ್ಲಿ ಒಂದು ಸ್ವಚ್ಛತಾ ಕಾರ್ಯವನ್ನು ನಡೆಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ, ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯ ಅಂಗವಾಗಿ ಇಂದು ಸಂಜೆ 30 ಗಂಟೆಗಳ ಕಾಲ ಸುಳ್ಯ ನಗರದಲ್ಲಿ ಸುಳ್ಯ ನಗರ ಪಂಚಾಯತ್ ನೇತೃತ್ವದಲ್ಲಿ ನಗರ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ವಿನಯ್ ಕುಮಾರ್ ಕಂದಡ್ಕ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಈ ಒಂದು ಸ್ವಚ್ಛತಾ ಕಾರ್ಯಕ್ಕೆ ಇಡೀ ನಗರವೇ ಇದರಲ್ಲಿ ಸಹಭಾಗಿಯನ್ನು ನೀಡಿದೆ. ಆ ಮೂಲಕ ಒಂದು ಸ್ವಚ್ಛತೆ ಜಾಗೃತಿಯ ಸಂದೇಶವನ್ನು ಮೊಳಗಿಸಿದೆ. ರಿಪೋರ್ಟರ್ಸ್ ಶಿವಪ್ರಸಾದ್ ಕೇರ್ಪಳ ಮತ್ತು ಹಸೈನಾರ್ ಜಯನಗರ ಜೊತೆ ದುರ್ಗಾಕುಮಾರ್ ನಾಯ್ಕರೆ, ಸುದ್ದಿ ನ್ಯೂಸ್, ಸುಳ್ಯ.